ರೈತರಿಗೆ ಎಷ್ಟು ಸವಾಲುಗಳಿರುತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ. ಕಳೆದ ಬಾರಿ ಅತಿ ಹೆಚ್ಚು ಮಳೆ ಆಯಿತು, ಹೀಗಾಗಿ ಗಿಡಗಳೆಲ್ಲ ಹಸಿರಾಗಿ ನಡೆನಡಿಸ್ತಾ ಇದ್ವು. ಮಾವು ಗಿಡ ನಾನು ಹೇಳ್ತಾ ಇರೋದು, ಆದರೆ ಫಸಲು ಬರಬೇಕಿತ್ತಲ್ಲ ಈ ಟೈಮಲ್ಲಿ, ಹೂ ಬಂದು ಕಾಯಿಯಾಗಿ ಹಣ್ಣಾಗೋ ಟೈಮ್, ಆದರೆ ಇನ್ನೂ ಕೂಡ ಮರ ಬರಿ ಎಲೆಯಿಂದ ತುಂಬಿಕೊಂಡಿದೆ ಬಿಟ್ಟರೆ ಫಸಲು ಕಾಣ್ತಾ ಇಲ್ಲ. ಇದು ರೈತನನ್ನು ನಿಜಕ್ಕೂ ಕೂಡ ಚಿಂತಾಕ್ರಾಂತನನ್ನಾಗಿ ಮಾಡಿಸಿದೆ. ಹಾಗಿದ್ರೆ ಏನಾಯಿತು, ಈ ಬಾರಿ ಬೆಳೆ ಯಾಕೆ ಕೈ ಬರ್ತಾ ಇಲ್ಲ ನೋಡೋಣ ಬನ್ನಿ. ಹಚ್ಚ ಹಸಿರಿನಿಂದಲೇ ಕಂಗೊಳಿಸುತ್ತಿವೆ. ಕಳೆದ ಬಾರಿಯ ಭರ್ಜರಿ ಮಳೆಯಿಂದ ಮರಗಳೆಲ್ಲ ಮೈದುಂಬಿಕೊಂಡಿವೆ. ಮರಗಳು ನೋಡಲು ಚೆನ್ನಾಗಿ ಕಾಣ್ತಿವೆ, ಆದರೂ ಹತ್ತಿರ ಹೋಗಿ ನೋಡಿದ ಬೆಳೆಗಾರ ಶಾಕ್ ಆಗಿದ್ದಾನೆ. ಈ ವರ್ಷವೂ ಸಂಕಷ್ಟ ಅಂತ ಆತಂಕದಲ್ಲಿದ್ದಾನೆ. ಬೇಸಿಗೆ ಆರಂಭವಾದರೂ ಕಾಣದ ಮಾವು, ಬೆಳೆ ಇಲ್ಲದ ಗಿಡ ನೋಡಿ ರೈತರಿಗೆ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೀಗೆ ಆತಂಕ, ಚಳಿ ಮುಗಿದಿದೆ, ಬೇಸಿಗೆ ಆರಂಭವಾಗಿದೆ. ಇಂಥ ಹೊತ್ತಲ್ಲಿ ಮಾವಿನ ಮರದಲ್ಲಿ ಕಾಯಿಗಳು ಕಾಣಬೇಕು, ಮರಗಳೆಲ್ಲ ಕಾಯಿಗಳಿಂದಲೇ ಮೈದುಂಬಿಕೊಂಡಿರಬೇಕು. ಆದರೆ ತೋಟದಲ್ಲಿರೋ ಒಂದೇ ಒಂದು ಮರದಲ್ಲೂ ಕಾಯಿಗಳೇ ಕಾಣ್ತಿಲ್ಲ. ಎಸ್, ಧಾರವಾಡ ಜಿಲ್ಲೆಯ ಬಹುತೇಕ ಗ್ರಾಮಗಳ ರೈತರಿಗೆ ಮಾವು ಬೆಳೆಯೇ ಆಧಾರ. ಇಲ್ಲಿ ಬೆಳೆಯುವ ಆಲ್ಫಾನ್ಸೋ ಸೇರಿದಂತೆ ವಿವಿಧ ತಳಿಯ ಮಾವು ಹೊರ ರಾಜ್ಯ ಹೊರ ದೇಶಗಳಿಗೆ ರವಾನೆಯಾಗುತ್ತೆ. ಹೀಗಾಗಿ ರೈತರು ಕೂಡ ಭರ್ಜರಿ ಫಸಲು ಬರುತ್ತೆ, ಭರ್ಜರಿ ಹಣ ಮಾಡಿಕೊಳ್ಳಬಹುದು ಅನ್ನೋ ಕನಸಿನಲ್ಲಿದ್ರು. ಆದರೆ ಅವರ ಕನಸುಗಳೆಲ್ಲ ನುಚ್ಚು ನೂರಾಗಿವೆ. ಬೇಸಿಗೆ ಆರಂಭವಾದರೂ ಮಾವಿನ ಮರದಲ್ಲಿ ಕಾಯಿಗಳೇ ಕಾಣ್ತಿಲ್ಲ, ಹವಾಮಾನ ವೈಪರೀತ್ಯದಿಂದ ಬೆಳೆಯೇ ಕಾಣ್ತಿಲ್ಲ. ಇದು ನೂರಾರು ರೈತರ ಆತಂಕಕ್ಕೆ ಕಾರಣವಾಗಿದೆ. ಏ ಬಂದೇ ಇಲ್ಲ ರೀ, ಹೂ ಬಿಟ್ಟಿಲ್ಲ, ಏನಿಲ್ಲ, ಕಾಯಿ ಆಗಿಲ್ಲ, ಏಟು ಎಲ್ಲದ ಲಾಸ್ ಐತೆ ರೀ, ಮಾಲ ಇಲ್ಲ ನೋಡ್ರಿ ಏಟು, ಹಿಂಗಾಗಿ ಎಲ್ಲ ತೊಂದರೆ ಆಗ್ಬಿಟ್ಟತ್ ರೀ. ನಮಗಿರೋ ಮಾವಿನ ತೋಟದ ಮೇಲೆ ಜೀವನ ರೀ, 5 ಎಕರೆ ಹೊಲ ರೀ, ಅದು ಇನ್ನೂ ಹೊಡೆದ ಖರ್ಚು ಮೈಮೇಲೆ ಬಂತು ರೀ ವರ್ಷ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 15,000 ಹೆಕ್ಟೇರ್ನಲ್ಲಿ ಮಾವಿನ ಬೆಳೆ ಇದೆ. ಇಲ್ಲಿನ ಮಾವಿಗೆ ವಿದೇಶದಲ್ಲಿಯೂ ಸಾಕಷ್ಟು ಬೇಡಿಕೆ ಇದೆ. ಧಾರವಾಡದ ಅಪೋಸಹಣ್ಣ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಿನ್ನ ಹಿರಿಮೆಯೇ ಅಂಥದ್ದು. ಆದರೆ ಕಳೆದ ಕೆಲವು ವರ್ಷಗಳಿಂದ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರಿಗೆ ಬಗೆ ಬಗೆಯ ಸಮಸ್ಯೆ ಶುರುವಾಗಿವೆ. ಒಟ್ಟಿನಲ್ಲಿ 2 ವರ್ಷ ಕೊರೋನಾದಿಂದಾಗಿ ಮಾರುಕಟ್ಟೆ ಇಲ್ಲದೆ ಸಂಕಷ್ಟ ಅನುಭವಿಸಿದ್ರೆ, ಈ ಬಾರಿ ಗಿಡದಲ್ಲಿ ಕಾಯಿಗಳು ಕಾಣದೆ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನರಸಿಂಹಮೂರ್ತಿ ಪ್ಯಾಟಿ, TV9, ಧಾರವಾಡ.